ನಮಸ್ತೆ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಪದಗಳನ್ನು ತಿಳಿಯೋಣ. ತಂದೆ ತಾಯಿ, ಅಪ್ಪ ಅಮ್ಮ, ಜನಕ ಜನನಿ, ಪಿತ ಮಾತ, ಅಜ್ಜ ಅಜ್ಜಿ, ಮಾವ ಅತ್ತೆ, ಮಗ ಮಗಳು, ಅಣ್ಣ ತಂಗಿ, ಮೊಮ್ಮಗ ಮೊಮ್ಮಗಳು, ತಮ್ಮ ತಂಗಿ, ಪತಿ ಪತ್ನಿ, ಗಂಡ ಹೆಂಡತಿ, ಸೋದರಿ ಸೋದರ, ಚಿಕ್ಕಪ್ಪ ಚಿಕ್ಕಮ್ಮ, ಮೈದುನ ನಾದಿನಿ, ಅಳಿಯ ಸೊಸೆ, ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ಅತ್ತಿಗೆ, ಭಾವ ಅಕ್ಕ, ಭಾವ ಅಕ್ಕ, ವರ ವಧು, ಗೆಳೆಯ ಗೆಳತಿ, ಶಿಕ್ಷಕ ಶಿಕ್ಷಕಿ, ಅಧ್ಯಕ್ಷ ಅಧ್ಯಕ್ಷಿಣಿ, ಸದಸ್ಯ ಸದಸ್ಯೆ, ವಿದ್ವಾನ್ ವಿದುಷಿ, ಯಜಮಾನ ಯಜಮಾನಿ. ಇಲ್ಲಿ ಆಯ್ದ ಪ್ರಮುಖ ಪುಲ್ಲಿಂಗ ಸ್ತ್ರೀಲಿಂಗ ಪದಗಳು ಸೇವಕಿ ಸೇವಕ, ನಟ ನಟಿ, ಕಲಾವಿದ ಕಲಾವಿದೆ, ಲೇಖಕಿ ಲೇಖಕ, ಬರಹಗಾರ ಬರಹಗಾರ್ತಿ, ಕವಿ ಕವಯಿತ್ರಿ, ಪೂಜಾರಿ ಪೂಜಾರಿಣಿ. ಇಲ್ಲಿ ಆಯ್ದ ಪ್ರಮುಖ ಪದಗಳನ್ನು ನೋಡ್ತಾ ಇದ್ವಿ. ಹೂವಾಡಿಗ ಹೂವಾಡಗಿತ್ತಿ, ಹೂವು ಮಾರುವವಳು ಹೂವು ಮಾರುವವ ಎಂದರ್ಥ. ಗೌಡ ಗೌಡತಿ, ಗೌಡ ಗೌಡತಿ, ಮಾಟಗಾರ ಮಾಟಗಾತಿ, ವಿದ್ಯಾರ್ಥಿ ವಿದ್ಯಾರ್ಥಿನಿ, ಶಿಷ್ಯ ಶಿಷ್ಯೆ, ಪಂಡಿತೆ ಪಂಡಿತ. ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಪದಗಳು ತರುಣ ತರುಣೆ, ತರುಣ ತರುಣೆ, ಯುವಕ ಯುವತಿ, ರಾಜ ರಾಣಿ. ಪ್ರಮುಖ ಸ್ತ್ರೀಲಿಂಗ ಪುಲ್ಲಿಂಗ ಪದಗಳು ರೂಪವಂತ ರೂಪವಂತೆ, ಗುಣವಂತೆ ಗುಣವಂತ, ಗುಣವಂತೆ ಗುಣವಂತ, ರಾಜಕುಮಾರ ರಾಜಕುಮಾರಿ, ಪುತ್ರ ಪುತ್ರಿ, ದೇವ ದೇವಿ. ಇದಾಗಿದೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಪದಗಳು. ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.